हेलो 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 हेलो। नमस्ते पुट्टा, हाँ ಎಲ್ಲರಿಗೂ ನೀವು ಪುಟ್ಟ ಅಂತ ಕರೀತೀರಾ. ನಿಮ್ಮ ಮನಸ್ಸಲ್ಲಿ ಒಂದ್ ಜೀವ ಇದೆ. ಈ ಜಸ್ಟ್ ನಿಮ್ದೊಂದು ವಿಡಿಯೋ ನೋಡ್ತಾ ಇದ್ದೆ, ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ, ಆಲ್ಮೋಸ್ಟ್ ಒಂದು 3 ಇಯರ್ಸ್ ನಿಂದ ನೋಡ್ತಾ ಇದ್ದೀನಿ. ಅದು ನವಗ್ರಹ ನೀವು ಹೇಳ್ತಾ ಇದ್ರಲ್ಲ, ಅವ್ರ ಆ ದೇವರ ನಿಮ್ ಮೇಲೆ ಆಹ್ವಾನ ಆಗಿ ಹೇಳ್ದೋ ತರ ಇತ್ತು. ಕೇಳಕ್ಕೆ ತುಂಬಾ ಉತ್ಸಾಹ, ಅದನ್ನ ಅಗರ್ಸ್ಕೊಳಕ್ ನಂತಲ್ಲಿ ಇವಾಗ್ಲೂ ಆಗ್ತಾ ಇಲ್ಲ. ಮೈ ಒಂಥರ ರೋಮಾಂಚನ ಆಗ್ತಾ ಇದೆ, ರೋಮಗಳು ಇವಾಗ್ಲೂ ಸ್ಟ್ಯಾಂಡ್ ಅಪ್ ಅಲ್ಲೇ ಇದೆ. ಹೌದಾ? ಸ್ಟಿಲ್ 5 ಮಿನಿಟ್ಸ್ ಆಯ್ತು, ಇವಾಗ್ಲೂ ಹಂಗೆ ಇದೆ. ದೇವರ ಆಶೀರ್ವಾದ. ಆ ಒಂದು ಹೋಗಿ ಹೇಳಿದ್ರಲ್ಲ, ನೀವು ನಿಮ್ಮ ಬಾಯಿಲಿಂದ ಬಂದಿರೋ ಮಾತಂತೂ ನಾನು ಅನ್ಸ್ಕೊಳಕ್ ಆಗ್ತಾ ಇಲ್ಲ. ಆ ದೇವ್ರೆ ನಿಮ್ ಮೇಲೆ ಬಂದು ಆ ಮಾತುಗಳನ್ನ ಹೇಳಿದೇನಂತ ಕೇಳ್ತಾ ಇದೆ. ಆ ಒಂದು ದನಿನ ನೀವೇ ಒಂದ್ಸಲ ಕೇಳಿಸ್ಕೊಳ್ಳಿ, ಗೊತ್ತಾಗುತ್ತೆ ನಾನೇ ಇದು ಹೇಳಿದಂತ ನಿಮ್ಗೆ ಬರುತ್ತೆ. ಯಾವ ಊರು ಬಂದಾರ? ಎಷ್ಟು ಚೆನ್ನಾಗಿ ಮಾತಾಡ್ತೀಯ. ನಮ್ದು ದಾವಣಗೆರೆ ಅವ್ರ ಬಟ್ಟೆ ಒಂದ್ ಹೇಳ್ತೀನಿ, ನೀವು ಜನಕ್ಕೆ ನೋಡಕ್ ಮಾತ್ರ ಅವರ ಹತ್ರ, ನಿಮ್ಮ ಮನಸ್ಸಲ್ಲಿ ಒಂದು ಪುಟ್ಟ ಮಗುವಿನ ಭಾವಕ್ಕೆ ಅಂತ ಹೇಳ್ತಾರೆ ಅದು ಇದೆ. ಪ್ರತಿಯೊಬ್ಬ ಮನುಷ್ಯನು ಹತ್ರ ನೀವು ಮಾತಾಡ್ಬೇಕಾದ್ರೆ ಯಾವ್ದೊಂದು ಕ್ಷಣದಲ್ಲಿ ಮಾತ್ರ ಅವರ ಹತ್ರ ನಾಗ್ ಮಾತಾಡ್ತೀರಾ. ಅದು ಹೊರತುಪಡಿಸಿ ಪ್ರತಿ ಒಂದು ಕ್ಷಣದಲ್ಲೂ ಪ್ರತಿ ಒಂದು ಒಂದು ವಿಷಯ ಏನೇ ಮಾತಾಡ್ಬೇಕಾದ್ರು ನಿಮ್ಮ ಮನಸ್ಸಲ್ಲಿ ಒಂದ್ ಮಗು ಇದೆ. ಪ್ರತಿ ಒಂದು ಜನ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಎಷ್ಟೋ ಜನ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ನಾನ್ ನಿಮ್ ಜೊತೆ ನಿಮ್ಗಿಂತ ತುಂಬಾ ಅಂದ್ರೆ ತುಂಬಾ ಚಿಕ್ಕವನು, ಜಸ್ಟ್ ನನಗಿನ್ 25 ಇಯರ್ಸ್ ಇವಾಗ. ಬಟ್ ನಿಮ್ನ ಪಾಪು ಅಂತ ಕರಿಬೇಕಂತ ನನ್ಗೆ ಇಷ್ಟ ಆಗ್ತಿದೆ, ಯಾಕೆಂದ್ರೆ ನೀವು ಅವ್ರ ಹತ್ರ ಮಾತ್ರ. ಬಟ್ ಎಷ್ಟೋ ಜನಕ್ಕೆ ನೀವು ಪಾಪ ಆಗಿದ್ದೀರಾ, ನಿಮ್ಮ ಫ್ಯಾಮಿಲಿಗೆ ನೀವು ಒಂದು ಚಿಕ್ಕ ಪಾಪು ತರ, ನಿಮ್ಮ ಊರಲ್ಲಿ ನೀವು ಒಂದು ಪಾಪು ತರ. ಎಷ್ಟ್ ಚೆನ್ನಾಗ್ ಮಾತಾಡ್ತೀಯ, ಯಾರೋ ನೀನು ಅವ್ರ ಹತ್ರ. ನಾನೇನ್ ಮಾತಾಡ್ಬೇಕು ನನಗೆ ಗೊತ್ತಾಗ್ತಿಲ್ಲ ಅವ್ರ ಹತ್ರ. ಆ ದೇವ್ರ ಭಾಗ್ಯ ಇವತ್ತು ಜಸ್ಟ್ ನಾನ್ ಇವಾಗಿನ ಪೂಜೆ ಮಾಡ್ಬಿಟ್ಟು ಕುಂತಿದ್ದೀನಿ, ಅದೇ ಕ್ಷಣದಲ್ಲಿ ಅದು ಶಿವಂದು ಬಂತು. ಅದನ್ನ ಕೇಳ್ಬಿಟ್ಟು ಮನ್ಸು ರೋಮಾಂಚನ ಆಯ್ತು ಅವ್ರ ಹತ್ರ. ಇವಾಗ್ಲೂ ನಾನ್ ಸತ್ಯ ಹೇಳ್ತಾ ಇದ್ದೀನಿ, ಐ ಟೆಲ್ ಟ್ರೂತ್, ಇವಾಗ್ಲೂ ನಾನ್ ರೋಮಾಗೆ ಹಂಗೆ ನಿಂತ್ಕೊಂಡಿದ್ದೆ. ಅವ್ರ ಹತ್ರ ನಿಮ್ ಹತ್ರ ಒಂದ್ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಅವ್ರ ಹತ್ರ. ನಾನು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಹೇಳ್ತಾ ಇದ್ದೇನೆ ಅವ್ರ ಹತ್ರ. ಆ ಒಂದು ದನಿ ಇದೆಲ್ಲ, ಆ ಒಂದು ದನಿನ ನಿಶ್ಶಬ್ದವಾದ ಸ್ಥಳದಲ್ಲಿ ನಿಂತು ಕೇಳಿ ಅವ್ರ ಹತ್ರ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇದು ಮಾತಾಡಿರೋದು ನಾನೇ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅವ್ರ ಹತ್ರ. ಹೌದಪ್ಪಿ. ಹಾ ಎಸ್ ಪ್ಲೀಸ್, ಇದು ನನ್ ರಿಕ್ವೆಸ್ಟ್ ಅವ್ರ ಹತ್ರ, ನಿಜ ಹೇಳ್ತೀನಿ, ಇದೊಂದು ನನ್ನ ರಿಕ್ವೆಸ್ಟ್. ಒಂದು ಗೌಹಾಟಿಯಲ್ಲಿ ದೇವಸ್ಥಾನದಲ್ಲಿ ಅದು ನಡೆದದ್ ಮಾತ್ರ ಎಷ್ಟೋ ಲೈವ್ ಗಳು ನೆನಪಿರುತ್ತೆ ನನಗೆ. ಅದ್ ನಡೆದದ್ ಮಾತ್ರ ಅದ್ ಮುಗಿದ ಮೇಲೂ ಮರ್ತೋಗಿತ್ತು ನನಗೆ. ಯಾಕೆ ಹಿಂಗ್ ಮಾತಾಡದೆ, ಏನ ಹಂಗಾಯ್ತು? ಆಕ್ಚುಲಿ ಅದನ್ನ ಜೊತೆಲಿದ್ದವರೆಲ್ಲ ಅವತ್ತು ತುಂಬಾ ಗಾಬರಿ ಆದ್ರು. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇವಾಗ, ನಾನು ಪ್ರೆಸೆಂಟ್ ಅದನ್ನೇ ಹೇಳ್ತಾ ಇದ್ದೀನಿ. ಅದು ನೀವು ಮಾತಾಡಿರೋ ನಿಮ್ಗೆ ಸಾಧ್ಯ ಇಲ್ಲ, ಅದು ನೀವೇ ಅನ್ಕೊಂಡ್ರು ನಿಮ್ ಮನ್ಸಲ್ಲಿ ಅದು ಅದರಿಸ್ಕೊಳಕ್ ಆಗಲ್ಲ. ಇದು ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಅವ್ರ ಹತ್ರ. ನೀವೇ ಆ ಕ್ಷಣದಲ್ಲಿ ಕೇಳಿಸ್ಕೊಂತೀರಲ್ಲ, ಆ ಕ್ಷಣದಲ್ಲಿ ನೀವೇ ಅನ್ಕೊಂಡ್ರು ಇದು ನಾನಲ್ಲ, ಆ ಮನ್ಸಿಗೆ ಬರುತ್ತೆ. ನೀವು ಕೇಳಿಸ್ಕೊಳಕಿನ ಮುಂಚೆ ನಾನು ಹೇಳ್ತಾ ಇದ್ದೇನೆ ನಿಮ್ಗೆ, ಅದು ನೀವು ಕೇಳಿಸ್ಕೊಳ್ಳಿ. ಇದು ನಟೇಶನ ಮಾತಾಡಿರೋದು, ಅವ್ರ ಹತ್ರನೇ ಮಾತಾಡಿರೋದು ನಿಜ. ಆ ಒಂದು ಕ್ಷಣ ನೀವು ಸಹ ಕನ್ಫ್ಯೂಸ್ ಅಲ್ಲಿ ಇರ್ತೀರಾ, ಇದು ನನ್ನ ಮಾತು ಸತ್ಯ ಸತ್ಯ ಸತ್ಯ. ಇದು ನಾನೊಬ್ಬ ದೇಶಭಕ್ತ ಅವ್ರ ಹತ್ರ. ಯಾರು ಹೇಳ್ಬಂದರು, ಯಾವ ಊರು? ಇಲ್ಲ ಅವ್ರ ಸಾರಿ ಅವ್ರ ಹತ್ರ, ಬಟ್ ಅದು ಒಂದ್ ಸತ್ಯ, ಅದು ಕೇಳಿದ ಅವ್ರ ಹತ್ರ. ಅದು ನಿಜ ಅಂತ ಹೇಳಿದ್ರೆ ಎಸ್ ಅದು ನಿಜ ಅಂತ ಹೇಳಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿ. ನನಗೆ ಗೊತ್ತಿದೆ, ನನ್ನ ಆತ್ಮ ಸಾಕ್ಷಿ ಹೇಳ್ತಾ ಇದೆ. ನಾನು ಹೇಳಲ್ಲ ಏನೋ ಒಂದು, ಓಕೆ, ನನ್ನ ಆತ್ಮ ಸಾಕ್ಷಿ ನನ್ಗೆ ಹೇಳ್ತಾ ಇದೆ. ಆ ಒಂದು ಕ್ಷಣ 10,000 ಸಲೆ ಕುಂತು ನೀವು ಕೇಳಿದ್ರು ಅದರಲ್ಲಿ ಒಂದೇ ಬರೋದು, ಯಾಕೆ ನಾನು ಈ ತರ ಮಾತಾಡ್ದೆ? ಆ ಕ್ಷಣದಲ್ಲಿ ನನ್ಗೇನಾಯ್ತು? ನಾನೇ ಮಾತಾಡ್ದ? ಅಷ್ಟೇ ಅಲ್ಲ, ಇಷ್ಟು ದಿನ ಫೇಸ್ಬುಕ್ ಅಲ್ಲಿ ಬಂದು ಮಾತಾಡಿದ್ದೆಲ್ಲ ಯಾವುದೋ ಒಂದು ಪರಮಶಕ್ತಿ ಮಾತಾಡಿಸಿದೆ ಅಷ್ಟೇ. ಇವನ್ ಆಕ್ಚುಲಿ ಹುಟ್ಟದಾಗ್ಲಿಂದ ತುಂಬಾ ನಾಜೂಕಾದ ಮನಸ್ಸವನು, ತುಂಬಾ ಊರ್ಲೆಲ್ಲ ತುಂಬಾ ಮುಗ್ಧ. ಮತ್ತೆ ಆದ್ರೆ ಇಷ್ಟು ಹೋರಾಟದ ಗುಣ ಇವನಲ್ಲಿ, ದೇವ್ರೆ ಬಂದು ಮಾಡಿಸ್ತಾರಷ್ಟೇ. ಇಷ್ಟೆಲ್ಲ ಹುಟ್ಟಿಲಿಂದ ಬಂದಿದೆ ಆ ಗುಣ, ನೀವ್ ಮಾಡಿಸ್ತಾ ಇಲ್ಲ.
ಆ ದೇವರು ಮಾಡ್ತಾ ಇದ್ದಾನೆ ಆ ಹುಟ್ಟಿದಿಂದ ಬಂದಿದೆ ಇವಾಗ್ಲೂ ನೀವು ಅವರ ಹತ್ರ ಆಗಿರ್ಬೋದು 50-60 ವರ್ಷ ಆಗಿರ್ಬೋದು ಆ ಒಂದು ಕ್ಷಣ ಮಾತ್ರ ಜನ ನೋಡೋ ಕಣ್ಣಿಗೆ ಮಾತ್ರ 50-60 ವರ್ಷ ನಿಮಗೆ ಹೋಗಿ ಸಹ ನಿಮ್ ಎದುರುಗಡೆ ಸ್ಪಷ್ಟವಾಗಿ ಕುಂತು ಮಾತಾಡಿದ್ರು ಚಿಕ್ಕ 2 ವರ್ಷದ ಪಾಪನಂತ ನೀವು ಮಾತಾಡ್ತೀರ ಇದು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಯಾರು ಇಷ್ಟು ಒಳ್ಳೆ ತಾಕತ್ ಇದೆ ಇನ್ನು ನೀನ್ 50 ವರ್ಷ ಆದ್ಮೇಲೆ ನೀನ್ ಎಷ್ಟು ಒಳ್ಳೆ ಶಕ್ತಿಶಾಲಿ ಆಗ್ತೀಯ ಇಲ್ಲ ಅವ್ರ ಹತ್ರ ದೇಶನ ತುಂಬಾ ಇದರಿಂದ ಹೋರಾಡ್ತಾ ಇದ್ದೀರಾ ಆ ದೇವರು ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ ಓಕೆನಾ ಪ್ರಪಂಚದಲ್ಲಿ ಸತ್ಯಕ್ಕೆ ಯಾವತ್ತು ನ್ಯಾಯ ಸಿಕ್ಕೇ ಸಿಗುತ್ತೆ ಆ ಕ್ಷಣದಲ್ಲಿ ಸಿಗದೇ ಇರ್ಬೋದು ಮುಂದೆ ಒಂದು 10 ವರ್ಷ 20 ವರ್ಷ 50 ವರ್ಷ ಆದ್ರೂ ಸತ್ಯನೇ ಗೆಲ್ಬೇಕು ಸತ್ಯನೇ ಉಳಿಬೇಕು ಸತ್ಯದಲ್ಲಿ ಯಾವ ನಿರ್ತನಲ್ಲೋ ಅವನೇ ಜನ ಎತ್ತಿ ತಿರುಗಾಡ್ತಾರೆ ಅವಶ್ಯಕತೆಗೋಸ್ಕರ ಯಾರು ಬದುಕಬಾರ್ದು ಇವತ್ತು ಇದು ಬದುಕಲೇಬೇಕು ಅಂತ ಹೇಳ್ಬಿಟ್ಟು ಅವಶ್ಯಕತೆಗೋಸ್ಕರ ಬದುಕಬಾರ್ದು ಏ ನನ್ ಬೇಡ ನಿನ್ನದು 10 ಕೋಟಿ ಇದೆ ನೀನ್ ಇಲ್ಲಂದ್ರೆ ನನ್ ಜೀವ ಇಲ್ಲ ಓಕೆ ಪರವಾಗಿಲ್ಲ ಅವಶ್ಯಕತೆ ಇದೆಯಾ ಬೇಡ ಇವತ್ತೇ ಮಣ್ಣಾದ್ರೂ ಪರವಾಗಿಲ್ಲ ಅವಶ್ಯಕತೆಗೋಸ್ಕರ ಬದುಕಬಾರ್ದು ಸತ್ಯಕ್ಕೋಸ್ಕರ ಬದುಕಬಾರ್ದು ಅವ್ರ ಹತ್ರ ಎಷ್ಟೋ ಜನ ನಿಮ್ನ ಏನೇನೋ ಅನ್ಕೊಂಡಿದ್ದಾರೆ ಎಷ್ಟೋ ಜನ ನಿಮ್ನ ತುಳಿಬೇಕು ಅನ್ಕೊಂಡಿದ್ದಾರೆ ನಾನು ಸತ್ಯ ಮಾಡಿ ಹೇಳ್ತೀನಿ ಅದೇ ಜನ ಅದು ಇವತ್ತು ಈ ವರ್ಷ ಆಗುತ್ತೋ 10 ವರ್ಷ ಆಗುತ್ತೋ ನನಗೆ ಗೊತ್ತಿಲ್ಲ ಅದೇ ಜನ ನಿಮ್ನ ಹೊಗಳೋದು ನಿಮ್ಗೆ ಇಷ್ಟ ಆಗಲ್ಲ ಓಕೆನಾ ಅದೇ ಜನ ನೀವು ಹೊಗಳ್ತೇ ಹೋದ್ರು ಅವರೇ ಹೇಳ್ತಾರೆ ಎಸ್ ಯು ಆರ್ ಎ ಗುಡ್ ಪರ್ಸನ್ ಅಂತ ಹೇಳ್ಬಿಟ್ಟು ಮುಂದೆ ಒಂದಲ್ಲ ಒಂದಿನ ಅವ್ರ ಹತ್ರ ನಿಮ್ ಕೈಲಿ ನೀವು ಅನ್ಕೊಂಡಿಲ್ಲ ಆ ಸಂದರ್ಭ ಬರುತ್ತೆ ಆ ಸಂದರ್ಭದಲ್ಲಿ ನಾನೇ ನಿಮ್ಗೆ ಕಾಲ್ ಮಾಡಿ ಹೇಳ್ತೇನೆ ಅವತ್ತು ಹೇಳಿದ್ದೆ ನಿಮ್ಗೆ ಆ ಸಂದರ್ಭ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಈ ಸಂದರ್ಭ ಬಂದಿದೆ ಅಂತ ಹೇಳ್ಬಿಟ್ಟು ಅವತ್ತು ಸಹ ನಿಮ್ಗೆ ಕಾಲ್ ಮಾಡಿ ಬದುಕಿರ್ತಾನ ಅವ್ರ ಏನಲ್ಲಿ ಈಗ್ಲೇ ಮುದುಕ ಇವನು ಬಟ್ ಒಂದ್ ಹೇಳ್ತೀನಿ ಆ ಹೊಗಳಿಕೆ ಬಯಸೋ ವಯಸ್ಸು ಹೋಗಿದೆ ಆಕಾಂಕ್ಷೆ ಹೋಗಿದೆ ದೇವರು ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆ ಇದ್ರೆ ಸಾಕು ಸತ್ತ ನಂತರ ಇನ್ನು ಯಾವ ಹೊಗಳಿಕೆ ಏನೂ ಇಂಟ್ರೆಸ್ಟ್ ಇಲ್ಲ ಯಾರು ನಿನ್ನ ಒಳ್ಳೆಯವನು ಅನ್ಬೇಕಾಗಿಲ್ಲ ಇವನನ್ನ ಕತ್ತೆ ಮೇಲೆ ಉಲ್ಟಾ ಕುಡಿಸಿ ಮಸಿ ಬೆಳೆದು ಚಪ್ಪಲಿ ಹಾರ ಹಾಕಿದ್ರು ಇವನಿಗೆ ಏನೋ ಅವಮಾನ ಆಗೋದಿಲ್ಲ ಕಣ ನನಗೆ ದೇವರು ಬೇಕಷ್ಟೇ ಯಾರು ಬೇಡ ಆ ಭಗವಂತನ ಮುಂದೆ ಎದೆ ಎತ್ತಿ ನಿಂತ್ಕೋಬೇಕು ನಾನು ನೀನ್ ಕಳಿಸಿದ ಕೆಲಸ ಮಾಡಿದೀನಿ ತಂದೆ ಅಂತ ಹೇಳೋ ಯೋಗ್ಯತೆ ನನಗೆ ಬೇಕಷ್ಟೇ ಕಣ ನನಗೆ ಇನ್ ಯಾವ ಅವಮಾನಗಳು ಮಾನಗಳಲ್ಲಿ ಆಸಕ್ತಿ ಇಲ್ಲ ಕಣಕ್ಕೆ ಅವ್ರ ಹತ್ರ ಒಂದು ಹೇಳ್ತೀನಿ ಪ್ರಪಂಚದಲ್ಲಿ ನಿಯತ್ತಾಗಿ ಯಾರು ಬದುಕ್ತಾರಲ್ಲ ಅವ್ರಿಗೆ ಯಾವ ಹೊಗಳಿಕೆನು ದೊಡ್ಡಿದೆ ಅನ್ಸಲ್ಲ 10,000 ಜನ ಬಂದು ನಿಂತ್ಕೊಂಡು ಹೊಗಳಿದ್ರು ಅವ್ರಿಗೆ ಏನು ಸಮ ಇಲ್ಲ ಏ ಹೋಗ್ರ ಹೊಗಳಕ ಹೋಗ್ರೋ ಅಂತ ಹೇಳ್ತಾರೆ ಯಾವೊಬ್ಬ ಮನುಷ್ಯ ಅವಶ್ಯಕತೆಗೋಸ್ಕರ ಬದುಕ್ತಾನಲ್ಲ ಆ ಮನುಷ್ಯನಿಗೆ ಹೊಗಳಿಕೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಆ ಮನುಷ್ಯನಿಗೆ ತೆಗಿಳಿಕೆ ಅಂದ್ರೆ ಇಷ್ಟ ಆಗುತ್ತೆ ಯಾವ ಮನುಷ್ಯ ತುಂಬಾ ಫ್ರಾಡ್ ಆಗಿರ್ತಾನೆ ಯಾವ ಮನುಷ್ಯ ತುಂಬಾ ದೇಶಕ್ಕೋಸ್ಕರ ದುಡಿತಾ ಇರ್ತಾನಲ್ಲ ಆ ಮನುಷ್ಯನಿಗೆ ಹೊಗಳಿಕೆ ಅಂದ್ರೂ ಇಷ್ಟ ಆಗಲ್ಲ ತೆಗಿಳಿಕೆ ಅಂದ್ರೆ ಇಷ್ಟ ಆಗಲ್ಲ ನೀವ್ ಹೇಳ್ತಿರ್ತೀರಲ್ಲ ಒಬ್ಬಂಟಿ ಹೋರಾಟಗಾರ ಒಬ್ಬಂಟಿ ಹೋರಾಟಗಾರ ಅಂತ ಹೇಳ್ಬಿಟ್ಟು ಈ ಹೋರಾಟಕ್ಕೆ ಈ ಒಬ್ಬಂಟಿ ಹೋರಾಟಕ್ಕೆ ಒಂದಲ್ಲ ಒಂದ್ ದಿನ ಅರ್ಥ ಸಿಗುತ್ತೆ ಆ ಅರ್ಥ ಸಿಕ್ಕ ಕ್ಷಣದಲ್ಲಿ ನಾನು ನಿಮ್ಗೆ ಕಾಲ್ ಮಾಡಿ ಹೇಳ್ತೀನಿ ಈ ಮಾತು ಹೇಳ್ತಾ ಇರ್ತೀನಿ ಇದು ಸತ್ಯ ಇದು ಸತ್ಯ ಇದು ಸತ್ಯ ಆ ಒಂದು ಹೋರಾಟಕ್ಕೆ ಅರ್ಥ ಸಿಗುತ್ತೆ ಅರ್ಥ ಸಿಕ್ಕಾದ್ಮೇಲೆ ನಾನೇ ನಿಮ್ಗೆ ಕಾಲ್ ಮಾಡಿ ಹೇಳ್ತೀನಿ ಅವ್ರ ಹತ್ರ ಬಂಗಾರ ಏನಲ್ಲಿ ಮುದುಕ ಆಗ್ಬಿಟ್ಟಿದೆ ಇನ್ನೇನ್ ನಿನ್ ಫೋನ್ ಕಾಲ ಕಾಯ್ತಾ ಕೂತ್ಕೋಬೇಕ ನಾನು ಬಿಡಲೇ ಏನೋ ಒಂದು ಆಗತ್ತೆ ಅವಾಗೆಲ್ಲ ಇದ್ರು ಇಲ್ದಿದ್ರು ನೀವೆಲ್ಲ ಚೆನ್ನಾಗಿದ್ರೆ ಸಾಕು ಕಣ ಅದು ಆಗೋದೇ ಇಲ್ಲ ಇದ್ರು ಇಲ್ದೆ ಇರೋದಂತ ಅಲ್ಲ ನೀವೊಂದು ನೀವು ಕೊಟ್ಟೋಗಿದ್ದೀರ ಪ್ರಪಂಚಕ್ಕೆ ಓಕೆನಾ ನೀವ್ ಹೋದ್ರು ನೀವ್ ಇದ್ರು ಅದು ಮುಂದೆ ಹೊರ್ಸ್ಕೊಂಡು ಹೋಗ್ತಾ ಇರುತ್ತೆ ನಾಳೆ ಒಂದಿನ ಈ ತರ ಯಾವತರ ಭಗತ್ ಸಿಂಗ್ ನಾವು ಮಹಾತ್ಮ ಗಾಂಧೀಜಿ ಯಾರು ಹೇಳ್ಕೊಡ್ತಾರಲ್ಲ ಅವರ ಹತ್ರ ಯಾರು ಅಂತ ಹೇಳ್ಬಿಟ್ಟು ಪ್ರಪಂಚದಲ್ಲಿ ಇಷ್ಟು ಕೋಟಿ ಜನದಲ್ಲಿ 1 ಕೋಟಿ ಜನಕ್ಕಂತ ಗೊತ್ತಿರುತ್ತೆ ಆ 1 ಕೋಟಿ ಜನ ಅವಾಗ ಹತ್ರ ಹೇಳ್ತಾರೆ ಅವರ ಹತ್ರ ಅವರ ಹತ್ರ ಬಗ್ಗೆ ಗೊತ್ತಿರೋರು ಹೇಳ್ತಾರೆ ಇಂಥ ಒಬ್ಬ ಅವರ ಹತ್ರ ಇದ್ದ ಎಂತ ಚಲನಚಿತ್ರ ನಟರ್ನ ಎದುರು ಹಾಕೊಂಡ ಅವನ ಮನೆಗೆ ನುಗ್ಗು ಹೊಡಿತೀನಂತ ಹೇಳಿದ್ರು ಏ ನೀವ್ ಗಂಡ್ ಮಕ್ಳಾಗಿದ್ರೆ ಬಂದ್ರು ನನ್ ಮನೆಗೆ ಅಂತ ಹೇಳ್ಬಿಟ್ಟು ಕುಂತ್ಕೊಂಡ ಯಾರ ರಕ್ಷಣೆಯನ್ನು ಬೇಡ್ಕೊಂಡಿಲ್ಲ ಅಂತ ಅವರ ಹತ್ರ ಬದುಕಿದನ ಕಣೋ ಅಂತ ಹೇಳ್ತಾರೆ ಮೂರ್ಖನ ಮಾತು ಬರ್ದಿದ್ದನ ಕಣೋ ಪುಕ್ಸ್ತಾ ಇದೆ ಹೋದ್ರೋ ಇದು ಅಂತ ಹೇಳ್ತಾರೆ ಆ ಸಂದರ್ಭ ಬರುತ್ತೆ ಅವ್ರ ಹತ್ರ ಆಯ್ತಪ್ಪ ಸಂತೋಷ ನಿಮ್ ಪ್ರೀತಿಗೆ ಇದು ಸತ್ಯ ಇದು ಸತ್ಯ ಇದು ಸತ್ಯ ಯುಗಾದಿ ಹಬ್ಬದ ದಿವಸ ದೇವ್ರೆ ನಿನ್ ಮೈ ಮೇಲೆ ಬಂದು ಮಾತಾಡ್ತಾ ಇದೀಯ ನೀನು
ದೇವ್ರು ಬಂದು ಅವ್ರ ಹತ್ರನ್ನ ಉಗಳದ ಬದಲು ನಿನ್ನನ್ನು ವೆಪನ್ ಆಗಿ ಬಳಸ್ಕೊಂಡು ನಿನ್ನನ್ನು ಒಂದು ಆಯುಧವಾಗಿ ಬಳಸ್ಕೊಂಡು ನಿನ್ನ ಮುಖಾಂತರ ದೇವ್ರು ಅವ್ರ ಹತ್ರನ್ನ ಬೇಷ್ ಬೇಷ್ ಅಂತ ಬೆಂದಟ್ಟದಂಗೆ ಆಗ್ತಾ ಇದೆ. ಅವ್ರ ಹತ್ರ ನಾನು ನಿಮ್ನ ಹೊಗಳ್ತಾ ಇಲ್ಲ, ಅವ್ರ ಹತ್ರ ನಿನ್ನ ಹೊಗಳಕ್ ನೀನೇನು ಸಾಧನೆ ಮಾಡಿಲ್ಲ, ನೀನ್ ದೊಡ್ಡವನಲ್ಲ ಏನಲ್ಲ. ಇವಾಗ್ಲೇ ಹೇಳ್ತೀನಿ, ನೀನ್ ಒಂದು ಚಿಕ್ಕ ಮಗು, ಚಿಕ್ಕ ಮಗುವಿನ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಹೋರಾಟ ಮಾಡ್ಬೇಕಂತ ಕಿಚ್ಚು ಬಂದ್ರೆ ಆ ಕಿಚ್ಚಲ್ಲಿ ನೀನ್ ಮಾತ್ರ ದೊಡ್ಡವನಾಗಿರ್ತೀಯ. ಅದನ್ನ ಹೊರತುಪಡಿಸಿ ನಿಮ್ಮ ಮಕ್ಳ ಜೊತೆ ಆಗಿರ್ಬೋದು, ಅಮ್ಮ ಜೊತೆ ಆಗಿರ್ಬೋದು, ಓಕೆನಾ? ಅಮ್ಮ ಅಂತ ಹೇಳಿದ್ರೆ ವೈಫ್, ಎಲ್ಲರಿಗೂ ತನ್ನ ತಾಯಿನೇ ಅಮ್ಮ ಆಗಿರ್ತಾರೆ. ಬಟ್ ನಿಮಗೆ ನಿಮ್ ವೈಫೇ ನಿಮ್ಗೆ ಅಮ್ಮ. ಬಟ್ ನಮ್ ಪ್ರಕಾರ ಎಲ್ಲರೂ ಅಷ್ಟೇ, ತನ್ನ ಏಂತಿ ಎಲ್ಲೋ ಅಂತ ಎಷ್ಟು ಅಷ್ಟೇ, ಬಟ್ ಅದು ಅಮ್ಮ ಆಗಿರ್ತಾಳೆ. ಅಮ್ಮನ ತುತ್ತು ಕೊಡ್ತಾಳೆ, ಅಮ್ಮನ ಪ್ರೀತಿ ಕೊಡ್ತಾಳೆ. ಯಾರು ನೀನು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ಯಾ? ಮಾತಾಡಕ್ ಯಾರಾದ್ರೂ ಯಾರಾದ್ರೂ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಆಯ್ತಪ್ಪ, ಸಂತೋಷ, ಧನ್ಯವಾದ, ಥ್ಯಾಂಕ್ ಯು. ಓಕೆ, ಅವ್ರ ಹತ್ರ. ನಮಸ್ತೆ ಗೆಳೆಯರೇ, ನಿಮಗೆ ಇಂದು ಅತ್ಯದ್ಭುತವಾದ, ನೀವು ಕನಸಲ್ಲಿ ಯೋಚಿಸಿರದ ಅತಿ ಶ್ರೇಷ್ಠ, ನೀವು ಊಹಿಸಿರದ ಶಿವಮಂದಿರವನ್ನು ತೋರಿಸುತ್ತೇನೆ. ಬನ್ನಿ, ಪ್ರಾಗ್ ಜ್ಯೋತಿಷ್ಯ ನಗರ, ಅಸ್ಸಾಂ, ಬ್ರಹ್ಮಪುತ್ರ ತೀರ, ಗೌಹಾಟಿ. ಈ ಗೌಹಾಟಿಯಲ್ಲಿ 9 ಶಿವಲಿಂಗಗಳ ಒಂದು ಗರ್ಭಗುಡಿ ನೋಡಿ ಎಷ್ಟು ಚಂದ, ಕಣ್ಣಿಗೆ ಹಬ್ಬ. ಚತುರ್ಮುಖ ಬ್ರಹ್ಮ ಪ್ರತಿಷ್ಠಾಪಿಸಿದಂತಹ ನವಗ್ರಹ ಶಿವಲಿಂಗಗಳು. 12 ಲಕ್ಷ ವರ್ಷಗಳ ಹಿಂದೆ ಅತ್ಯದ್ಭುತವಾದ ಶಿವ ಮಂದಿರ. ಬನ್ನಿ, ಈಗ ನಿಮಗೆ ಪರಿಚಯ ಮಾಡಿಸುತ್ತೇನೆ. ಬನ್ನಿ ಗೆಳೆಯರೇ, ಇಲ್ಲಿ ಬ್ರಹ್ಮ ಪ್ರತಿಷ್ಠಾಪಿಸಿದಂತಹ ಗೋಪುರದ ನಡುವೆ ಇರುವಂತಹ ಸೂರ್ಯಲಿಂಗ, ದಿವಾಕರಲಿಂಗ, ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ. ಬ್ರಹ್ಮ 12 ಲಕ್ಷ ವರ್ಷಗಳ ಹಿಂದೆ ಅಸ್ಸಾಂನ ಗೌಹಾಟಿ, ಗೌ ಅಂದ್ರೆ ಅಡಿಕೆ, ಹಾಟಿ ಅಂದ್ರೆ ಮಾರ್ಕೆಟ್, ಪ್ರತಿಷ್ಠಾಪಿಸಿದಂತ ನವಗ್ರಹ ಲಿಂಗಗಳಿವೋ. ಇಲ್ಲಿ ಬನ್ನಿ, ದಧಿಶಂಕ ತುಷಾರಾವಂ ಕ್ಷೀರೋದರ್ಣವ ಸಂಭವಂ ನಮಾಮಿ ಶಿಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ. ಚಂದ್ರಲಿಂಗ, ಬ್ರಹ್ಮ ಪ್ರತಿಷ್ಠಾಪಿಸಿದಂತಹ ಚಂದ್ರಲಿಂಗ, ಅಹೋರಾತ್ರನೇ ದೇವನದಲ್ಲಿ ಊಹಿಸಿರಲಾರದಂತಹ ನವಗ್ರಹ ಲಿಂಗಗಳು. ಮತ್ತೆ ಬನ್ನಿ, ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಮ್ಮಂಗಳಂ ಪ್ರಣಮಾಮ್ಯಹಂ. ನೋಡಿ, ಅಂಗಾರಕಲಿಂಗ, ಕುಜಲಿಂಗ, ಮಂಗಳಲಿಂಗ, ಹವಳಲಿಂಗ. ಮಂಗಳ ಆದ್ಮೇಲೆ ಬುಧಗ್ರಹ, ಬುಧಗ್ರಹಂ ಆವಾಹಯಾಮಿ, ಬ್ರಹ್ಮನಿಂದ ಸ್ಥಾಪಿಸಲ್ಪಟ್ಟಂತಹ ಮರಕತಲಿಂಗ, ಪಚ್ಚಲಿಂಗ, ಪ್ರಿಯಾಂಗುಕಲಿಕಾಶ್ಯಾಮಂ ರೂಪೇಣಂ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುಧಂ ಪ್ರಣಮಾಮ್ಯಹಂ ಅಂತ. ಬುಧ ಆದ ನಂತರ ಬರುವುದು ಗುರುಲಿಂಗ, ಬೃಹಸ್ಪತಿಲಿಂಗ, ದೇವತೆಗಳ ಗುರುಲಿಂಗ ಬ್ರಹ್ಮನಿಂದ ಪ್ರತಿಷ್ಠಾಪಿಸಲ್ಪಟ್ಟಿತು. ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನಿ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತನ್ನಮಾಮಿ ಬೃಹಸ್ಪತಿಂ. ಗುರು ಆದ ನಂತರ ಬರುವುದು ವಜ್ರಲಿಂಗ. ವಜ್ರಲಿಂಗ ಅಂದ್ರೆ ಶುಕ್ರದೇವರು. ಶುಕ್ರಗ್ರಹಂ ಆವಾಹಯಾಮಿ, ಹಿಮಕುಂದಂ ನೃಣಾಲಾವಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರನಾದ ನಂತರ ಬರುವುದೇ
ನೀಲಾಂಜನಲಿಂಗ ಶನಿಲಿಂಗ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೀಲಾಚಲ ಪರ್ವತದಲ್ಲಿ ದಾಕ್ಷಾಯಿಣಿಯ ಯೋನಿ ಮುದ್ರೆ ಇದೆ. ಆ ಕ್ಷೇತ್ರದಲ್ಲಿ ಪ್ರಾಗ್ಜ್ಯೋತಿಷ್ಯ ನಗರದಲ್ಲಿ ನವಗ್ರಹ ಲಿಂಗಗಳಲ್ಲಿ ನೀಲಾಂಜನಲಿಂಗ ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರನಾದ ನಂತರ ಬರುವುದು ರಾಹುಲಿಂಗ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ನೋಡಿ ರಾಹು, ರಾಹು ಆದ ನಂತರ ಬರುವುದೇ ಕೇತುಲಿಂಗ ಚಿತ್ರಲಿಂಗ ಪಲಾಶ ಪುಷ್ಪ ಸಂಕಾಶಕಂ ತಾರತಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಎಷ್ಟು ಚಂದ ಅಲ್ವಾ ಈ ನವಗ್ರಹ ಲಿಂಗಗಳ ಈ ಅದ್ಭುತ ಲೀಲೆಯನ್ನು ನೋಡಿ ಎಷ್ಟು ಚೆನ್ನಾಗಿದೆ. 12 ಲಕ್ಷ ವರ್ಷಗಳ ಹಿಂದಿನ ಬ್ರಹ್ಮ ಪ್ರತಿಷ್ಠಾಪಿಸಿದಂತಹ ನವಗ್ರಹ ದೇಗುಲ ಇದು. ಇದರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ಪ್ರಾಗ್ಜ್ಯೋತಿಷ್ಯ ನಗರದಲ್ಲಿ ಧನ್ಯವಾದ ಅಹೋ.